ಎರಡು ಸೇನೆ ಹೊಡೆದಿರೋದು, ಬರೆಯಲ್ಲ ಹಾಕಿ ಇರಲ್ಲ, ಡಬ್ಬೆ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರ ಯೂಸ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು ದರ್ಶನ್ ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಅವ್ನು ತುಂಬಾ ರೂಡ್, ಅದು ಕುಡಿದು ಬಿಟ್ರಂತ ಅವ್ನು ನಡಿಯಕ್ಕೆ ಆಗಲ್ಲ, ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ, ಅವನು ಆ ಹುಡುಗಿಗೂ ಹೊಡೆದಿದ್ದಾನೆ ಪವಿತ್ರ ಗೌಡಗೆ. ವಿಡಿಯೋದಲ್ಲ ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇಲ್ಲಿ ಹೊಡೆದಕ್ಕೆ ಸತ್ತಿರೋದಲ್ಲ ಅವನು. ಹೌದು ಹೌದು, ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಎಷ್ಟು ಬಸ್ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗ? ಅವನು ಅವ್ನು ರೂಢ ಬಸ್, ಅವ್ನು ತುಂಬಾ ಮಡಕೆ ಬಸ್ವ ಅಂತೀವಿ. ಗುಲಾಂ ಪಟ್ಟೆ ಚಂದ್ರ, ಮುಳ್ತಂತಿ ಕರೀಮ್ ಅಂತ, ಗಂಧದ ಕಡ್ಡಿ ಪರಮೇಶ್, ತಕ್ಕಡಿ ತಮ್ಮಯ್ಯ, ಅಂಬಿ ಕಿಟ್ಟಿ ಅಂತೀವಿ. ನನ್ನಂತ ಕಚಡ ನನ್ ಮಗ ಇನ್ನೊಬ್ಬನ್ ಹುಡ್ಕಕ್ಕಾಗಲ್ಲ ಯಾರನ್ನು. ನಾನ್ರಿ ಲಲ್ಲಿ ಸರ್, ಈ ಕೇಸ್ ಅಲ್ಲಿ ದರ್ಶನ್ ಅವ್ರ ಏನಾದ್ರು ಎಂಟ್ರಿ ಇಲ್ಲ ಅಂದ್ರೆ ಈ ರೇಂಜ್ ಅಲ್ಲಿ ಮರ್ಡರ್ ನ ಹೈಲೈಟ್ ಮಾಡ್ತಿದ್ರ ನಿಮ್ ನ್ಯೂಸ್ ಚಾನಲ್ ಅವರು ಅದೊಂದು ಉತ್ತರ ಕೊಡಿ ಸರ್ ಅಷ್ಟೇ ಸಾಕು. ಯಾಕೆ ಹೇಳ್ತಾನೆ ಸರ್, ಸರ್ ತಪ್ಪು ಮಾಡಿದ್ರೆ ಅವ್ರೇನ ತಪ್ಪು ಮಾಡಿದ್ರೆ ಸಚಿವಾಲಯ ಹೇಳ್ತಾ ಇದೀನಿ, ಸಂವಿಧಾನಕ್ಕೆ ತನಗಾಗ್ಲೇಬೇಕು, ಕಾನೂನು ಎಲ್ಲರಿಗೂ ಒಂದ, ಯಾರು ದೊಡ್ಡವರಲ್ಲ, ಶಿಕ್ಷೆ ಆಗ್ಲಿ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗ್ಲಿ ಸರ್, ತೊಂದ್ರೆ ಇಲ್ಲ. ಅರ ನಾನ್ ಹೆಂಗ್ ಹೇಳ್ತಾ ಇನ್ನಂದ್ರೆ ನಾರ್ಮಲ್ ಪಬ್ಲಿಕ್ ತುಂಬಾ ಅನ್ಯಾಯಗಳಾಗ್ತದೆ, ಮರ್ಡರ್ ಆಗ್ತದೆ, ರೇಪ್ ಆಗ್ತದೆ, ಇದೆಲ್ಲ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನಕ್ಕೆ ನೀವು ನಾರ್ಮಲ್ ಪಬ್ಲಿಕ್ ಆದಾಗ ಯಾಕಿತರ ಇಷ್ಟೊಂದು ಕಾಳಜಿ ತಗೊಂಡು ನ್ಯೂಸ್ ಎಲ್ಲ ಹೈಲೈಟ್ ಮಾಡಿ ಅವ್ರು ಶಿಕ್ಷೆ ಆಗೋತಾರ? ಏನಕ್ಕೆ ಮಾಡ್ತಾ ಇಲ್ಲ ನೀವು ನ್ಯೂಸ್ ಚಾನಲ್ ಆಗ್ಲಿ ಯಾರೇ ಆಗ್ಲಿ? ನಿಮ್ಮನ್ನ ವಶಕ್ಕೆ ಪಡೆದ ಬಗ್ಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ. ನಮ್ಮನೆಯವರು ಹಿಂದಿನ ಜೀಪಲ್ಲೇ ಇದ್ದಾರೆ ಸ್ವಾಮಿ ಅಂತಾರೋ ಏನೋ ಇವರು.